ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗದಿರಿ, ಆರಾಮದಿರಣ್ಣ, ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಟುಡೇ ಐ ಆಮ್ ವೆರಿ 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 ಹ್ಯಾಪಿ ಅಂಡ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಾನು ಇವತ್ತು ಬಂದಿನಿ ಅನೋಕ್ ಕನ್ಕಡೆ. ಅವರ ದೀಸಾ ಫ್ಯಾಷನ್ ಒಳಗ ಇಷ್ಟು ದಿನ ನಾನು ಎಲ್ಲಾರ ಕಡೆಯಿಂದ ಕೇಳಿದ್ನಿ ಮಸ್ತ್ ಐತಿ, ಭಾರಿ ಶಾಪ್ ತೆಗ್ದಾರು, ಭಾಳೆಲ್ಲ ಕಲೆಕ್ಷನ್ ಅವೈಲಬಲ್ ಅದಾವು. ಸೊ ನನಗೂ ಒಂದಿತ್ತು ಯಾವಾಗೂ ಬಂದು ವಿಸಿಟ್ ಮಾಡ್ತೀನಿ, ಏನೆಲ್ಲ ಸಿಗ್ತೈತಿ ಅದನ್ನ ನೋಡ್ತೀನಿ, ಪ್ಲಸ್ ನನ್ನ ವ್ಯೂವರ್ಸ್ನು ತೋರಿಸ್ತೀನಿ. ಸೊ ಹಿಂಗಾಗಿ ಚಲೋ ಅನ್ಸಕತ್ತೈತಿ, ಭಾಳ ಹ್ಯಾಪಿ ಅನ್ಸಕತ್ತೈತಿ. ಸೊ ತೋರಿಸ್ತಿರಲ್ಲ ಅಕ್ಕ, ಗೊತ್ತಾ ನಾನು ಪರಿಚಯ ಮಾಡ್ಬೇಕಾ? ನಿಮ್ ಪರಿಚಯ ಮಾಡ್ಬೇಕಾ? ಆಲ್ರೆಡಿ ಇಷ್ಟು ಫೇಮಸ್ ಅದಿರಿ. ಸೊ ಆಲ್ರೆಡಿ ಅನೋಕ ಅಂದ್ರೆ ಯಾರು ಅಂತ ಗೊತ್ತೈತಿ, ಬಟ್ ಯಾರಾದ್ರೂ ಹೊಸದಾಗಿ ಚಾನಲ್ ನೋಡಕ್ಕಾಗಿದ್ರೆ ಅಂದ್ರ ಅನು ಅಕ್ಕ ಇವರು ಒಬ್ರು ಫೇಮಸ್ ಯೂಟ್ಯೂಬರ್ ಆಫ್ ಅನು ವ್ಲಾಗ್ಸ್ ಇನ್ ಕನ್ನಡ ಮತ್ತು ಅನು ಸ್ವಯಂ ಕಲಿಕೆ. ಮತ್ತ ಈಗ ಸದ್ಯ ಅವರು ಎಷ್ಟ್ ವರ್ಷ ಆಯ್ತು ಅಕ್ಕ? ಏಟ್ ಅಂಡ್ ಆಫ್ 9 ಇಯರ್ಸ್ ಆಯ್ತಪ್ಪ ಯೂಟ್ಯೂಬ್ ಓಪನ್ ಮಾಡಿ. ಹಾ, ಮತ್ತೆ ಶಾಪ್ ಓಪನ್ ಮಾಡಿ 9 months. ಓಕೆ, 9 ಇಯರ್ಸ್ ಯೂಟ್ಯೂಬ್ ಓಪನ್ ಮಾಡಿ, ಶಾಪ್ ಓಪನ್ ಮಾಡಿ 9 months ರನ್ನಿಂಗ್. ಸೊ ಈಗ ದೀಸಾ ಫ್ಯಾಷನ್ ಅಂತ ಅಕ್ಕ ಹೊಸದಾಗಿ ಒಂದು ಶಾಪ್ ಅನ್ನ ಓಪನ್ ಮಾಡಾರು, ಜಸ್ಟ್ ಈಗ 9 months ಆಯ್ತು. ಹೌದು. ಸೊ ಬರ್ರಿ ಶಾಪ್ ಒಳಗೆ ಹೋಗೋಣ, ಮತ್ತೆ ಎಲ್ಲ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡ್ ಬರೋಣ. ಎಸ್ ಬನ್ನಿ. ಎಲ್ಲರಿಗೂ ಮೈಸೂರು ಸಿಲ್ಕ್ ಅಂದ್ರೆ ಈಗ ತುಂಬಾ ಟ್ರೆಂಡ್ ಅಲ್ವಾ? ಸೊ ಮೈಸೂರು ಸಿಲ್ಕ್ ಅಲ್ಲಿ ನಾವು ಮೈಸೂರು ಕ್ರೇಪ್ ಸಿಲ್ಕ್ ಅನ್ನ ತಂದಿದೀವಿ. ಸೊ ಪ್ಯೂರ್ ಮೈಸೂರು ಕ್ರೇಪ್ಸ್ ಕೇಸ್ ಎಸಿದು ಸೀಲ್ ಇರುತ್ತೆ, ಸಿಲ್ಕ್ ಮತ್ತ ಕೇಸ್ ಎಸಿ ಸೀಲ್ ಹಾಕಿ ಕೊಟ್ಟಿರ್ತಾರೆ ಆಯ್ತಾ, ಸ್ಯಾರಿ ಸರ್ಗಲ್ಲಿ ಕೇಸ್ ಐಸಿ ಅಂತ ಇರುತ್ತೆ. ಬಟ್ ಇದೇನಿದೆ, ಇದೆಲ್ಲ ಬಂದು ಸೇಮ್ ಸ್ಯಾರಿ ಇರುತ್ತೆ, ಬಟ್ ಜರಿ ಮಾತ್ರ ಬೇರೆ. ಸೊ ಇದಕ್ಕೆ ನಾವು ಗೌರ್ಮೆಂಟ್ ಇಂದ ಸೀಲ್ ಬರುತ್ತಲ್ಲ ಅದು ಬಂದಿರಲ್ಲ, ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಬಂದಿರುತ್ತೆ ಗೌರ್ಮೆಂಟ್ ಇಂದ. ಓಕೆ. ಸೊ ಈಚ್ ಅಂಡ್ ಎವ್ರಿ ಸ್ಯಾರಿ ಏನಿದೆ ಈ ರೀತಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ನೋಡಿ, ಇದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್, ಪ್ರತಿ ಒಂದು ಸ್ಯಾರಿ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ. ಸೊ ಇದು ಪ್ಯೂರಿಟಿಗೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂತಿರ್ತಾರೆ, ಇದು ಮೈಸೂರು ಸಿಲ್ಕ್ ಅಲ್ಲ ಅಂತ. ಖಂಡಿತವಾಗ್ಲೂ ಅಲ್ಲ, ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಇದು. ಓಕೆ ಓಕೆ. ಜರಿ ಮಾತ್ರ, ಅದ್ರಲ್ಲಿ ಏನಿರುತ್ತೆ, ಜರಿ ಬೆಳ್ಳಿ ತಾಮ್ರ ಮಿಕ್ಸ್ ಮಾಡಿ ಜರಿ ಮಾಡಿರ್ತಾರೆ. ಇದರಲ್ಲಿ ಜಸ್ಟ್ ಮೈಸೂರು ಸೀರೆ, ರೇಷ್ಮೆ ಸೀರೆಗೆ ಏನ್ ಜರಿ ಹಾಕಿರ್ತೀವಿ ಆ ಜರಿ ಹಾಕಿರ್ತಾರೆ. ಸೊ ಇದು ಕೂಡ ಈಗ ನಮ್ಮಲ್ಲಿ ಒಂದ್ 3 ಜನ ಸೇರಿ ಪ್ರೊಡಕ್ಷನ್ ಅನ್ನ ಶುರು ಮಾಡಿ ಮಾಡ್ತಾ ಇದೀವಿ. ಸೊ ಅದು ಬೆಸ್ಟ್ ಪಾರ್ಟ್, ಎಷ್ಟೊಂದ್ ಕಲರ್ಸ್ ಇದೆ. ಯಾಕಂದ್ರೆ ನಮ್ ಲೇಡೀಸ್ ಫಸ್ಟ್ ನೋಡಿದ್ಮೇಲೆ ಡಿಸೈನ್ ಇಷ್ಟ ಆದ್ಮೇಲೆ ಕಲರ್ಸ್. ಹೌದು, ಆಬ್ವಿಯಸ್ಲಿ ಎಲ್ಲರೂ ಫಸ್ಟ್ ಕೇಳೋದೇ ಕಲರ್ಸ್. ಸೊ ಇದ್ರಲ್ಲಿ ಇಷ್ಟೆಲ್ಲ ಕಲರ್ಸ್ ಇದೆ, ಇದ್ರ ಪ್ರೈಸ್ ರೇಟ್ 4,500 ರುಪೀಸ್ ಫಿಕ್ಸ್ಡ್ ಪ್ರೈಸ್. ಓಕೆ. ಸೊ ಇದೆಲ್ಲ ಹೊರಗಡೆ 4,900 ಪ್ಲಸ್ ಜಿ ಎಸ್ ಟಿ ಹಾಕಿದ್ದಾರೆ. ಸೊ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳಿ 4,500 ಫಿಕ್ಸ್ಡ್ ಪ್ರೈಸ್ ಅಂತ ಮಾಡಿದೀನಿ. ಒಂದ್ ಸಾರಿ ಓಪನ್ ಮಾಡ್ಲಾ? ಎಸ್ ಸರ್, ಶೋರ್. ಯಾವ್ದು ಓಪನ್ ಮಾಡ್ಲಿ ನೀವು ಹೇಳಿ? ಇದು ಕೊಡಿ. ಸೊ ಈ ರೀತಿ ಸೇಮ್ ಕೆಎಸ್ಐಸಿ ಸೀರೆ ಹೇಗ್ ಬರುತ್ತೋ ಅದೇ ರೀತಿ ಬರುತ್ತೆ. ಇದು ಬಂದು ಬ್ಲೌಸ್ ಬರುತ್ತೆ, ಇದೆಲ್ಲ ಜಸ್ಟ್ 60 GSM ಥಿಕ್ನೆಸ್ ಇರುತ್ತೆ, ಜಾಸ್ತಿ ಇರಲ್ಲ. ಓವರ್ ಆಲ್ ಸ್ಯಾರಿ ಸೇಮ್ ಬರುತ್ತೆ, ಇದ್ರಲ್ಲಿ ಕಾಂಟ್ರಾಸ್ಟ್ ಬರುತ್ತೆ, ಕಾಂಟ್ರಾಸ್ಟ್ ಅಷ್ಟು ಚೆನ್ನಾಗಿ ಮೂವ್ ಆಗಲ್ಲ. ಸೊ ಹಾಗಾಗಿ ನಾನು ಇವಾಗ ನೆಕ್ಸ್ಟ್ ಕ್ವಶನ್ ಅಂದ್ರೆ ಅದೇ ಇತ್ತು, ಬಿಕಾಸ್ ನಾನು ಕಾಂಟ್ರಾಸ್ಟ್ ಕಲರ್ಸ್ ನಲ್ಲಿ ಕೂಡ ನೋಡಿದ್ದೀನಿ. ಸೊ ಇದೆಲ್ಲ ಸೇಮ್ ಕಲರ್ಸ್ ಕಾಣ್ತಾ ಇದೆಲ್ಲ. ಸೊ ಕಾಂಟ್ರಾಸ್ಟ್ ಸೆಲ್ಫ್, ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಸೆಲ್ಫ್. ಓಕೆ. ಸೊ ಕಾಂಟ್ರಾಸ್ಟ್ ಅಂದ್ರೆ ಇದೊಂದಿರುತ್ತೆ ಬಾರ್ಡ್ರು ಬೇರೆ ಕಲರ್, ಜರಿ ಬೇರೆ ಕಲರ್, ಬ್ಲೌಸ್ ಬೇರೆ ಕಲರ್. ಓಕೆ. ಅಂದ್ರೆ ಈ ಜರಿ ಹತ್ರ ಕಲರ್ ಚೇಂಜ್ ಇರುತ್ತೆ, ಸೆರಗ್ ಹತ್ರ ಕಲರ್ ಇರುತ್ತೆ. ಸೊ ಸೇಮ್ ಸ್ಯಾರಿ ಇರುತ್ತೆ. ಓಕೆ. ಬಟ್ ಆದ್ರೆ ಅದನ್ನ ತುಂಬಾ ಕಡಿಮೆ ಹೋಗೋದು. ಓಕೆ. ಸೆಲ್ಫ್ ಅಲ್ಲ ಆದ್ರೆ ಈಗ ಚೆನ್ನಾಗಿ ಹೋಗುತ್ತೆ, ಈಗ ಅಟ್ ಪ್ರೆಸೆಂಟ್, ಮುಂಚೆ ಎಲ್ಲ ಕಾಂಟ್ರಾಸ್ಟ್ ಹೋಗ್ತಿತ್ತು. ಸೊ ಇದು ಫಸ್ಟ್ ಪ್ಯಾಟರ್ನ್. ಸೆಕೆಂಡ್ ಪ್ಯಾಟರ್ನ್ ತೋರಿಸ್ಲಾ? ಎಸ್. ಏನ್ ಅನ್ಸ್ತು? ಟು ಬಿ ಆನೆಸ್ಟ್, ಟು ಬಿ ಆನೆಸ್ಟ್ ತುಂಬಾ ವೆರೈಟೀಸ್ ಇದೆ, ಕಲರ್ಸ್ ನಲ್ಲಿ ತುಂಬಾ ವೆರೈಟಿ ಇದೆ. ನಮ್ಗೆ ಇನ್ನು ಕಲರ್ಸ್ ತೋರಿಸಿ ಅನ್ನೋದಕ್ಕಿಂತ ಮುಂಚೆ ಆಲ್ರೆಡಿ ನೀವು ಇಷ್ಟೊಂದು ಕಲರ್ಸ್ ತೋರಿಸಿದೀರಾ. ಮತ್ತೆ ತುಂಬಾ ಚೆನ್ನಾಗಿ ಅನಿಸ್ತು, ಬಿಕಾಸ್ ಮೈಸೂರ್ ಸಿಲ್ಕ್ ಅನ್ನೋ ಒಂದು ಅದೊಂದು ಇರುತ್ತಲ್ಲ. ಹೌದು, ಮೈಸೂರ್ ಸಿಲ್ಕ್ ಎಲ್ಲರಿಗೂ ಕ್ರೇಜ್. ಮತ್ತೆ ಲೈಟ್ ವೇಟ್ ಇರುತ್ತೆ, ನಾನು ಆಲ್ಮೋಸ್ಟ್ ಪ್ಯೂರ್ ರೇಷ್ಮೆ ಸೀರೆ ಎತ್ತಿತ್ತು. ಸೊ ಈಗ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳು ನೋಡಿದ್ವಿ ಅಕ್ಕ, ಈಗ ನೆಕ್ಸ್ಟ್ ಯಾವ ತೋರಿಸ್ಬೇಕು? ನೆಕ್ಸ್ಟ್ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಬಡ್ಜೆಟ್. ಓಕೆ. ಸೊ ಇದೆಲ್ಲ ಬಂದು 70 GSM ಥಿಕ್ನೆಸ್ ಇರುತ್ತೆ. ಓಕೆ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ, ಈ ರೀತಿ ಸಾರಿ ಇದಲ್ಲ,
ಈ ರೀತಿ ಉಲ್ಟಾ ಕೈ ಹಾಕಿದಾಗ ಗೊತ್ತಾಗುತ್ತೆ ನಿಮ್ಗೆ ತಿಕ್ನೆಸ್ ಎಷ್ಟಿದೆ ಅಂತ. ಇಲ್ಲಿ ನನ್ನ ಉಂಗುರ ಕಾಣ್ತಿದೆ ಕಾಣ್ತಿದಿಲ್ಲ, ತಿಕ್ನೆಸ್ ಇದು ಬಂದು 70 GSM ಇದೆ. ಸೊ ಪ್ರೈಸ್ಡ್ ಅಟ್ 5,100 rupees. ಓಕೆ, ಸೊ ಇದರಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ಶ್ರೀದೇವಿ. ಯಾವ್ದು ಚೆನ್ನಾಗಿದೆ? ಎಲ್ಲಾನು ಚೆನ್ನಾಗಿದೆ ಹೇಳೋದೇ ಕಷ್ಟ ಆಕ್ಚುಲಿ. ಯಾವ್ದು ಚೆನ್ನಾಗಿದೆ ಅಂತ ಕೇಳಿದ್ರೆ ಬಿಕಾಸ್ ಅದು ಡಿಸೈಡ್ ಮಾಡೋಕೆ ಟೈಮ್ ಬೇಕು. ಎಲ್ಲ ಒಂದ್ರಕ್ಕಿಂತ ಒಂದಿದೆ ಅಂತ ಓಪನ್ ಮಾಡೋಣ. ಯೆಸ್, ಸೊ ಇದೆಲ್ಲ ನೀವು ಕೇಳ್ತೀವಿ ನೋಡಿ, ಕಾಂಟ್ರಾಸ್ಟ್ ಅಲ್ಲಿ ತೋರಿಸಿ ಅಂತ. ಸೊ ಆ ಕಾಂಬಿನೇಷನ್ ನೋಡಿ, ಮಸ್ಟರ್ಡ್ ಯೆಲ್ಲೋಗೆ ಪಿಂಕ್ ಕಾಂಬಿನೇಷನ್. ಸೊ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಬ್ಲೌಸ್, ಇದು ಬ್ಲೌಸ್ ಬರುತ್ತೆ. ಸೊ ಓವರ್ ಆಲ್ ಸ್ಯಾರಿ ಏನಿದೆ ಅದು ಹೀಗೆ ಇರುತ್ತೆ, ಸೇಮ್ ಇದೇ ರೀತಿ ಬರುತ್ತೆ. ಸೊ ಈಚ್ ಅಂಡ್ ಎವ್ರಿ ಸ್ಯಾರಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್. ಓಕೆ, ನಾವು ಮೇನ್ ಕಾನ್ಸಂಟ್ರೇಟ್ ಮಾಡೋದು ಮೈಸೂರು ಸಿಲ್ಕ್ ಮತ್ತೆ ಫ್ಯಾನ್ಸಿ ಸ್ಯಾರೀಸ್. ಈ ಫ್ಯಾನ್ಸಿ ಸ್ಯಾರೀಸ್ ಅಲ್ಲಿ ಏನ್ ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ ಫಸ್ಟ್ ತರಿಸ್ಬಿಡಿ. ಈಗ ಫಸ್ಟ್ ಸೆಕ್ಷನ್ ತೋರಿಸಿದ್ರಿ ಮತ್ತು ಇದು ಅದರಲ್ಲಿ ಅದು JSM ಡಿಫ್ರೆನ್ಸ್ ಆಗ್ತಿದೆ. ಹೌದು, ಥಿಕ್ನೆಸ್ ಆಫ್ ದ ಸ್ಯಾರಿ ಮಾತ್ರ ಡಿಫ್ರೆನ್ಸ್ ಇದೆ, ಅದು ಬಿಟ್ಟರೆ ಪ್ಯಾಟರ್ನ್ ಸೇಮ್ ಬರೋದು. ಅದು ಸೇಮ್ ಕಲರ್ ಇತ್ತು, ಇದು ಕಾಂಟ್ರಾಸ್ಟ್ ಕಲರ್ ಅಷ್ಟೇ. ಮಸ್ತ್ ಇದೆ. ಎಲ್ಲರೂ ಯಾರು ಆಲ್ರೆಡಿ ಬ್ಯಾಂಗ್ಳೂರ್ ಒಳಗೆ ಅದೀರಿ ಅವ್ರಂತೂ ಇಮಿಡಿಯೇಟ್ಲಿ ವಿಸಿಟ್ ಮಾಡ್ರಿ. ಮತ್ತೆ ಯಾರು ಔಟ್ ಆಫ್ ಬ್ಯಾಂಗ್ಳೂರ್ ಅದೀರಿ ಅವ್ರಿಗೆ ಏನಾದರೂ ಆನ್ಲೈನ್ ಸರ್ವಿಸ್, ಅಯ್ಯೋ ಆನ್ಲೈನ್ ಸರ್ವಿಸ್ ನಿಮ್ಮ ಕಡೆಯವರಂತೂ ತುಂಬ ಜನ ಇದ್ದಾರೆ. ಓಕೆ, ಬೆಳಗಾಮು, ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಓಕೆ ಆ ಸೈಡ್ ತುಂಬ ಜನ ಇದೆ. ಈಗ ನಮ್ಮ ಸೈಡ್ ಯಾರಾದರೂ ತರಿಸ್ಬೇಕು ಅಥವಾ ನೋಡಬೇಕು ಅಂದರೆ ಅವ್ರಿಗೆ ಏನಾದರೂ ಪ್ರಾಪರ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನಂಬರ್ ಹಾಕ್ಬಿಡಿ ಸ್ಕ್ರೀನ್ ಮೇಲೆ. ಸೊ ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ನಿಮಗೆ ಯಾವ್ಯಾವ್ದು ಬೇಕು ಕಲರು ಹೇಳಿದ್ರೆ ಆ ರೇಂಜಲ್ಲಿ ಕಳಿಸ್ಕೊಡ್ತಾರೆ. ಓಕೆ, ಸೊ ಎಲ್ಲದ ಕೂಡ ಸ್ಯಾರಿ ಚೆಕ್ ಮಾಡಿ ಇಲ್ಲಿಂದಲೇ ಕೊರಿಯರ್ ಮಾಡ್ತೀವಿ. ಯೆಸ್, ಸೊ ಯಾರಿಗಾದ್ರೂ ಅಲ್ಲೇ ಮನೆಯಲ್ಲಿ ಕುತ್ಕೊಂಡು ಶಾಪಿಂಗ್ ಮಾಡಿದಂದ್ರೂ ವೆರಿ ಈಸಿ. ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ರಿ. ಮತ್ತೆ ಅಲ್ಲೇ ಎಲ್ಲ ನೀವು ಏನೇನು ಕಲೆಕ್ಷನ್ಸ್ ಅದ ಅವ್ರನ್ನೆಲ್ಲ ಚೆಕ್ ಮಾಡಿ ಯಾವ್ದಾದ್ರು ಲೈಕ್ ಆತಂದ್ರೆ ಇಮಿಡಿಯೇಟ್ಲಿ ಶಾಪಿಂಗ್ ಮಾಡಬಹುದು. ಯೆಸ್. ನೆಕ್ಸ್ಟ್ ಶ್ರೀದೇವಿ, ಇದೆಲ್ಲ ಬಂದು 5,550 rupees. ಇದು ಅಷ್ಟೇ 75-80 GSM ಒಳಗಡೆ ಇನ್ ಬಿಟ್ವೀನ್ ಬರುತ್ತೆ, ಜಾಸ್ತಿ ಬರಲ್ಲ. ಸೊ ಇದು ನೀವು ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಅಂತ. ಸೂಪರ್ ಇದೆ, ನಾನು ನೋಡಿದ ತಕ್ಷಣನೇ ಹೇಳ್ದಲ್ವಾ ಎಷ್ಟು ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ ಅಂತ. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ, ಎಷ್ಟು ಕಲರ್ ಕಾಂಬಿನೇಷನ್ಸ್ ಇದೆ. ಈವನ್ ಬಟ್ ಇವಾಗ ಏನಾಗಿದೆ, ಪ್ರೆಸೆಂಟ್ ನೀವು ಹೇಳಿದ ಕಲರ್ ಮಾಡಿಸ್ಕೊಡ್ತೀನಿ ಅಂತ ಮುಂಚೆ ಧೈರ್ಯವಾಗಿ ಹೇಳ್ಬಿಡ್ತಿದ್ದೆ. ಬಟ್ ಈಗ ಬೆಂಗಳೂರಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನೀರಿನ ಕೊರತೆ ಜಾಸ್ತಿ ಆಗಿದೆ. ಸೊ ಮಿನಿಮಮ್ ಒಂದು ಸಾರಿ ಕೊಟ್ಟರೆ 1.5 months ತಗೊಳ್ತಾರೆ. ಓಕೆ, ಏನಂದ್ರೆ ಪರ್ಟಿಕ್ಯುಲರ್ ಕಲರ್ ಆದ್ರೆ ತುಂಬ ಡಿಲೇ ಮಾಡ್ತಿದ್ದಾರೆ ಡೈಯರು. ಅದರ್ವೈಸ್ ನೀವು ಯಾವ್ದಾದ್ರು ಚೂಸ್ ಮಾಡ್ತೀನಿ ಅಂದ್ರೆ ಪಟ್ ಅಂತ ನಿಮ್ಗೆ ಎಷ್ಟು ಬೇಕಾದ್ರೂ ಮಂತ್ಲಿ ಸ್ಟಾಕ್ ಕೊಡ್ತೀನಿ. ಬಟ್ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದ್ರೆ ಒಂದೂವರೆ ತಿಂಗಳು ವೇಟ್ ಮಾಡ್ತೀವಿ. ಸೊ ಪರ್ಟಿಕ್ಯುಲರ್ ಕಲರ್ ಬೇಕು ಮಾಡಿಸ್ಕೊಡ್ತೀರಾ? ಮುಂಚೆ ಎಲ್ಲ 12 days ಅಲ್ಲಿ ಮಾಡಿಸ್ಕೊಡ್ತಿದ್ವಿ. ಓಕೆ, ಬಟ್ ಇವಾಗ ನೀರಿನ ಪ್ರಾಬ್ಲಮ್ ಇಂದ 1-1.5 months ಆಗ್ತಾ ಇದೆ. ಇದ್ರಲ್ಲಿ ಯಾವ್ದು ಓಪನ್ ಮಾಡ್ಲಪ್ಪ? ಇದು ಇದು ನಂಗೆ ಆಕ್ಚುಲಿ ತುಂಬಾ ಬೇರೆ ಬೇರೆ ಕಲರ್ಸ್ ಲೈಕ್ ಆಗಿದೆ. ಆದ್ರೆ ಹೆಂಗೈತಿ ಅಂದ್ರೆ ನನಗೂ ನಿಮಗೆಲ್ಲ ಬಹಳಷ್ಟೆಲ್ಲ ಡೀಟೇಲ್ ಆಗಿ ತೋರಿಸೋದೈತಿ. ಬಟ್ ನನ್ನ ಇದ್ರ ಸಂಬಂಧ ಎಲ್ಲಾ ಸೀರೆಗಳು ತಕ್ಕ ಕೂತ್ನಂದ್ರೆ ವಿಡಿಯೋ ಲೆಂತ್ ಬಹಳ ಆಗುತ್ತೆ. ಹಿಂಗಾಗಿ ನೋಡಿ ಓವರ್ ಆಲ್ ಸ್ಯಾರಿ ಬಂದು ಈ ರೀತಿ ಇರುತ್ತೆ. ಸೊ ಇದು ಬಂದು ಸೆರ್ಗು, ಎಕ್ದಮ್ ರಿಫ್ರೆಶಿಂಗ್ ಕಲರ್ ಐತಿ, ಸೂಪರ್ ಕಲರ್. ಇದು ಬಂದು ಬ್ಲೌಸ್. ಓಕೆ, ಸೊ ಇದೇ ರೀತಿ ಇರುತ್ತೆ ಸ್ಯಾರೀಸ್ ಎಲ್ಲ, ಎಲ್ಲವೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ. ಈಗ ಆನ್ಲೈನ್ ಅಲ್ಲಿ ತರಿಸ್ಬೇಕಂದ್ರೆ ಎಷ್ಟು ದಿನದೊಳಗೆ ರೀಚ್ ಆಗುತ್ತೆ? ಬ್ಯಾಂಗ್ಳೂರ್ ಆದ್ರೆ 4-5 working days ಅಲ್ಲಿ ರೀಚ್ ಆಗುತ್ತೆ. ನಾನು ಇಂಡಿಯನ್ ಪೋಸ್ಟಲ್ ಮಾಡ್ತಾ ಇರೋದು. ಸೊ ಯಾಕಂದ್ರೆ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡ್ತಾರೆ, ಬಟ್ ಅದೇ ಕೊರಿಯರ್ ಮಾಡಿದ್ರೆ ಕೆಲವು ಸತಿ ದೂರ ದೂರ ಇರೋದ್ರಿಂದ ಹೋಗಲ್ಲ. ಸೊ ಆ ರೀಸನ್ ಗೋಸ್ಕರ ನಾವೇನ್ ಮಾಡ್ತೀವಿ, ಬ್ಯಾಂಗ್ಳೂರ್ ಸೊ ಇಂಡಿಯನ್ ಪೋಸ್ಟಲ್ ಮಾಡ್ತಾ ಇದ್ದೀವಿ. ಸೊ ಕೊರಿಯರ್ ಮಾಡ್ತಾ ಇಲ್ಲ, ಕೊರಿಯರ್ ತುಂಬಾ ರಿಟರ್ನ್ ಬರುತ್ತೆ ಐಟಮ್. ನಮ್ಗೇನೆ ಆಗ್ತಾ ಇದೆ, ಬೆಳಗಾವಿಯಲ್ಲಿ ನಾವ್ ಯಾವ ಏರಿಯಾ ಒಳಗೆ ಇರ್ತಲ್ಲ ಅಲ್ಲಿ ಬರೋದಿಲ್ಲ, ನಾವೇ ಕೊರಿಯರ್ ಆಫೀಸ್ಗೆ ಹೋಗ್ಬೇಕು. ಫೋನ್ ಮಾಡ್ತಾರೆ ನಿಮ್ ಕೊರಿಯರ್ ಬಂದಿದೆ, ನಾಳೆ ಬನ್ನಿ, ಅದರ್ವೈಸ್ ರಿಟರ್ನ್ ಹಾಕ್ತೀವಿ. ಸೊ ಹಿಂಗಾಗಿ ಅವ್ರು ಹೇಳಿದ ಟೈಮ್ನಲ್ಲಿ ನಾವೇ ಹೋಗ್ಬೇಕು. ಎಸ್, ಇದು ಪ್ರೈಸ್ 5,550. ಓಕೆ, ಪ್ಲಸ್ 100 rupees GSM ಇರುತ್ತೆ, ಪ್ಲಸ್ 100 rupees ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಶ್ರೀ, ನಮ್ಮಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಬಾಕ್ಸ್ ಬಾಕ್ಸ್ ನಲ್ಲಿನೇ ಹಾಕಿ ಕಳಿಸೋದು. ಚೆಕ್ ಮಾಡಿ ನಾನಂತರ ಸಿಲ್ಕ್ ಕೊಡ್ತೀರಾ? ಹೌದು. ಸೊ ಈ ರೀತಿ ಪ್ಯಾಕ್ ಮಾಡಿನೇ ಕೊಡೋದು. ಈಗ ಆಲ್ರೆಡಿ ಇದು ಆರ್ಡರ್ ಆಗಿರೋದು. ಸೊ ಜಸ್ಟ್ ಸ್ಯಾಂಪಲ್ಗೋಸ್ಕರ ನಾನು ಇನ್ನೂ ಪ್ಯಾಕ್ ಮಾಡಿಲ್ಲ ಅಂತ ತೋರಿಸೋಣ ಅಂತೇಳಿ ಈ ರೀತಿ ಇರುತ್ತೆ. ಸೊ ಇದಕ್ಕೆ 100 rupees ಚಾರ್ಜ್ ಮಾಡ್ತೀವಿ. ಓಕೆ, ಸೊ ನಾವು ಶಿಪ್ಪಿಂಗ್ ಏನ್ ಚಾರ್ಜ್ ಮಾಡಲ್ಲ, ಬಾಕ್ಸ್ಗೆ ಚಾರ್ಜ್ ಮಾಡತ್ನೇ. ಕರೆಕ್ಟ್, ಇಲ್ಲ ಚಾರ್ಜ್ ಮಾಡಿದ್ರು ಒಳ್ಳೇದು. ಬಿಕಾಸ್ ಒಂದ್ ಇರ್ತೈತೆಲ್ಲ ಈಗ ಬೈ ಪೋಸ್ಟ್ ಬರುವಾಗ ನಮ್ಗೂ ಒಂದು ಡ್ಯಾಮೇಜ್ ಸಿಗೋವರೆಗೆ
ಕರೆಕ್ಟ್ ಬರ್ತದಲ್ಲ, ಏನ್ ಪ್ರಾಬ್ಲಮ್ ಆಗೋದಿಲ್ಲಲ್ಲ ಈ ರೀತಿ. ಮತ್ತೆ ಇನ್ನೂ ಒಂದಂದ್ರೆ ಕಸ್ಟಮರ್ಗ ಈ ರೀತಿ ಕೈ ಒಳಗ್ ಒಂಥರ ಖುಷಿನೇ ಬೇರೆ. ಹೌದು, ಸೊ ಮಸ್ತ್ ಸೂಪರ್. ಈ ರೀತಿ ನೀವೇನಾದ್ರೂ ಆರ್ಡರ್ ಮಾಡಿದ್ರೆ ಬರ್ತೈತಿ. ಮತ್ತೆ ಒಳಗಿದು ಸರ್ಟಿಫಿಕೇಶನ್ ಏನೋ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್, ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಅದನ್ನು ಇರ್ತೈತಿ. ಸೊ ಅದ್ರದ್ದೇನು ಟೆನ್ಷನ್ ಇಲ್ಲ. ಹೌದು. ನೆಕ್ಸ್ಟ್ ಶ್ರೀ, ಇದೊಂದು ಹೊಸ ಪ್ಯಾಟ್ರನ್, ಇದು ಅಷ್ಟೇ ಆಲ್ಮೋಸ್ಟ್ 75-80 GSM ಅಲ್ಲಿ ಬರುತ್ತೆ. ಓಕೆ, ಕೆಲವೊಂದ್ರಲ್ಲಿ ಮಾತ್ರ ನಿಮ್ಗೆ 5-10 grams ವ್ಯತ್ಯಾಸ ಬರುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಸೇಮ್ ವೇಟ್ ಬರುತ್ತೆ. ಇದು ಸೇಮ್ ಮೈಸೂರ್ ಸಿಲ್ಕ್ ಕ್ರೇಪ್ಸ್. ಕ್ರೇಪ್ಸ್, ಹೌದು. ಓಕೆ, ಬಿಕಾಸ್ ನನ್ನ ಮೈಂಡ್ ಒಳಗೆ ಹೆಂಗೆ ಕೂತಿತ್ತು ಅಂದ್ರೆ ಮೈಸೂರ್ ಸಿಲ್ಕ್ ಅಂದ್ರೆ ಬರೀ ಪ್ಲೇನ್ ಇಲ್ಲ ಅಂದ್ರೆ ವಿದೌಟ್ ಡಿಸೈನ್ ಇಲ್ಲ. ಇಲ್ಲ, ಡಿಸೈನ್ ಇರೋದು ಬಂದಿದೆ, ಬ್ರೊಕೇಡ್ ಬಂದಿದೆ ಮೈಸೂರ್ ಸಿಲ್ಕ್ ಅಲ್ಲಿ. ಆಮೇಲೆ ಈಗ ನೆಕ್ಸ್ಟ್ ಪಿಚ್ವಾಯಿ ಪ್ರಿಂಟ್ ಶುರು ಮಾಡ್ತಾರೆ, ಮತ್ತೆ ಪೇಂಟಿಂಗ್ ಅಲ್ಲಿ ಮಾಡ್ತಾರೆ, ಹ್ಯಾಂಡ್ ಪೇಂಟಿಂಗ್ ಅಂತ ಮಾಡ್ತಾರೆ ಮೈಸೂರ್ ಸಿಲ್ಕ್ ಮೇಲೆ. ಅದು ತುಂಬಾ ಕಾಸ್ಟ್ಲಿ ಇರುತ್ತೆ, 17 ಇಂದ ಶುರು ಆಗುತ್ತೆ. ಸೊ ಇದೆಲ್ಲ ಹೊಸ ಪ್ಯಾಟರ್ನ್ಸ್ ನಾವು ತಂದಿರೋದು. ಸೊ ಇದರಲ್ಲಿ ಒಂದೇ ಒಂದು ಪ್ಯಾಟರ್ನ್ ಅನ್ನ ಓಪನ್ ಮಾಡಿ ತೋರಿಸೋಣ. ಇದು ಮಾಡ್ಲಾ ಅದು ಮಾಡ್ಲಾ? ಇದು ಮಾಡಿ. ಓಕೆ ನೋಡಿ, 6,900 ರುಪೀಸ್ ಆಗುತ್ತೆ. ಸೊ ಇದು ಬಂದು ಬ್ಲೌಸ್ ಚಕ್ಕಡ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇದ ವೇರ್ ಮಾಡಿದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಸಾರಿ ಎಲ್ಲ ನೋಡಿ ಹೇಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಲೈಟ್ ವೈಟ್ ಸ್ಯಾರಿ, ಹಾಗೆ ಎಲ್ಲರೂ ಕೂಡ ಅಫೋರ್ಡ್ ಮಾಡಬಹುದು ಆ ತರ ಸ್ಯಾರೀಸೇ ಆದಷ್ಟು ನಾನು ತರ್ತೀನಿ. ಇದರಲ್ಲಿ ಯಾವ ಕಲರ್ ತೆಗಿಲಿ? ಇದರಲ್ಲಿ ನಂಗೆ ಆಕ್ಚುಲಿ ಕನ್ಫ್ಯೂಸ್ ಆಗ್ತಾ ಇದೆ ಇಷ್ಟೆಲ್ಲ ಕಲರ್ಸ್ ನೋಡಿ, ಬಿಕಾಸ್ ಈಚ್ ಅಂಡ್ ಎವ್ರಿ ಕಲರ್ ಕಾಂಬಿನೇಷನ್ ಸೂಪರ್. ಯಸ್, ಯುನೀಕ್ ಆಗಿದೆ ಕಾಂಬಿನೇಷನ್ ನೋಡಿ. ಮಕ್ಕಳಿದ್ದಾರೆ ಅಂದ್ರೆ ಇದಕ್ಕಿನ್ನ ಸ್ವಲ್ಪ ಹೈಯರ್ ಅಂಡೇ ಹೋಗಿ, ಬಿಕಾಸ್ ಏನಾಗುತ್ತೆ ಅಂದ್ರೆ ಮಕ್ಕಳು ಎಳಿತಾ ಇರ್ತಾರೆ ಅಮ್ಮನ ಜಗ್ಗಿತಾ ಇರ್ತಾರೆ ಎಳ್ದು ಎಳ್ದು. ಸೊ ಅದಕ್ಕೆ ಕಿತ್ ಕಿತ್ ಹೋದ್ರೆ ಪಿನ್ ಹಾಕದಾಗ ಅಂತ ಹೇಳ್ತಾರೆ. ಇದ್ರದ್ದು ಬ್ಲೌಸ್ ಈ ರೀತಿ ಸೇಮ್ ಬ್ಲೌಸ್ ಬರುತ್ತೆ, ಪ್ಲೇನ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದಕ್ಕೆಲ್ಲ ನೀವೇ ಡಿಸೈನ್ ಮಾಡ್ತೀರಾ? ಸೊ ಡಿಸೈನರ್ ಕೈಲಿ ಕೊಟ್ಟು ಡಿಸೈನ್ ಮಾಡಿಸ್ಬಿಟ್ಟು ಸಾರಿ ವರ್ಕ್ ಅಲ್ವಾ? ಯಸ್, ಸೂಪರ್ ಕಾಣುತ್ತೆ ಮೈಸೂರ್ ಸಿಲ್ಕ್ ಸೀರೆ, ಅದಕ್ಕೆ ಬ್ಲೌಸ್ ಹೌದು ಸೂಪರ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ತೋರಿಸ್ಲಾ? ಯಸ್. ನೆಕ್ಸ್ಟ್ ಶ್ರೀದೇವಿ, ಇದೆಲ್ಲ ಬಂದು 6,500 ರೇಂಜ್. ಇದಂತೂ ಡೈಲಿ ನಮ್ಮಲ್ಲಿ 10-12 ಹಂಗ್ ಸೇಲ್ ಆಗ್ಬಿಡುತ್ತೆ ಈ ಸಾರೀಸ್ ಎಲ್ಲ. ಫಾಸ್ಟ್ ಮೂವಿಂಗ್, ಫಾಸ್ಟ್ ಅಂದ್ರೆ ಫಾಸ್ಟ್ ಮೂವಿಂಗ್ ಇರುತ್ತೆ ಈ ಸಾರೀಸ್ ಎಲ್ಲ. ಇದು ಜರಿ ನೋಡಿ ಹೇಗಿದೆ, ಹೇಗನ್ಸ್ತು ಜರಿ ಮುಟ್ಟಿದ ತಕ್ಷಣ ಫೀಲ್ ಆಗ್ತಾ ಇದೆ ಜರಿ ಇದೆ ಅಂತ ಅಲ್ವಾ? ಸೊ ಇದೆಲ್ಲ ಚೆನ್ನಾಗಿರುತ್ತೆ, ಜರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕಾಂಬಿನೇಷನ್ ಆಗಿರ್ಬೋದು, ಇದರಲ್ಲೂ ಅಷ್ಟೇ ವೈಡ್ ವೆರೈಟೀಸ್ ಆಫ್ ಕಾಂಬಿನೇಷನ್ ಎಲ್ಲ ಪೂರ ಜರಿ ಬಾರ್ಡರ್. ಹೌದು, ಓಪನ್ ಮಾಡೋಣ ಒಂದು. ಯಸ್, ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಅಥವಾ ಸೇಮ್ ಬಾರ್ಡರ್ ಡಿಸೈನ್? ಇಲ್ಲ, ಬಾರ್ಡರ್ ಬೇರೆ ಬೇರೆ ಬೇಕಂದ್ರೆ ಮಾಡಿಸ್ಕೋಬಹುದು. ಓಕೆ, ಸೊ ಒಂದು ಮನೆಯಲ್ಲಿ ಒಂದ್ಸತಿ ಮನೆ ಅರೇಂಜ್ ಮಾಡಿದ್ರೆ ಸೊ ಸುಮಾರು 1,000 ಪೀಸ್ ಅದರಲ್ಲೇ ಬರುತ್ತೆ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಈ ಡಿಸೈನ್ ಬೇಡ ಅಂದಾಗ ನೆಕ್ಸ್ಟ್ ಬೇರೆ ಚೇಂಜ್ ಮಾಡ್ತಾರೆ. ಓಕೆ, ಸೇಮ್ ಸೆಲ್ಫ್ ಅಲ್ಲಿ ಬ್ಲೌಸ್ ಬರುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಸೇಮ್ ಸೆಲ್ಫ್ ಬ್ಲೌಸ್ ಬರುತ್ತಲ್ಲ ಅದನ್ನ ಸ್ಟಿಚ್ ಮಾಡಿಸ್ತೆ. ಕ್ರೀಮಿಶ್ ಕಲರ್ ಬ್ಲೌಸ್ ತಗೊಂಡು ಆ ಕ್ರೀಮ್ ಕಲರ್ಗೆ ಇದನ್ನ ಎಂಬ್ರಾಯ್ಡ್ರಿ ಕೊಟ್ಟು ಮಾಡಿಸಿ ಹೆಂಗ್ ಬರುತ್ತೆ ಅಂದ್ರೆ ಸೆಲೆಬ್ರಿಟಿ, ಈ ಸೆಲೆಬ್ರಿಟಿ ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಶ್ರೀದೇವಿ, ಇದೆಲ್ಲ ಹೈಯರ್ ಅಂಡ್ ಬಡ್ಜೆಟ್. ಇದು ಥಿಕ್ನೆಸ್ ನೋಡಿ ಹೇಗಿದೆ ಅಂತ, ನಾನೊಂದು ಸಾರಿ ಕೊಡ್ತೀನಿ ಕೈಯಲ್ಲಿ ಇಟ್ಕೊಂಡು ನೋಡಿ ತೂಕ ಹೆಂಗಿದೆ ಅಲ್ಲ, ತುಂಬಾ ವಜನ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಿಮ್ಗೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಡ್ಯೂರಬಿಲಿಟಿನು ಚೆನ್ನಾಗಿರುತ್ತೆ, ಮತ್ತೆ ಸ್ಯಾರಿ ಬೇಗ ಹಾಳಾಗಲ್ಲ. ಸೊ ಇದರಲ್ಲಿ ಕಾಂಟ್ರಾಸ್ಟ್ ನೋಡ್ಬೋದು ನೀವು, ಸೆಲ್ಫ್ ಅಲ್ಲೂ ನೋಡ್ಬೋದು ನೋಡಿ. ಸೆಲ್ಫ್ ಅಂದ್ರೆ ಪ್ಲೇನ್ ಸೇಮ್ ಬರುತ್ತೆ. ಸೊ ಓವರಾಲ್ ಸ್ಯಾರಿ ಏನಿರುತ್ತೆ, ಬ್ಲೌಸ್ ಶರದು ಮತ್ತೆ ಮೇನ್ ಬಾಡಿ ಪಾರ್ಟ್ ಎಲ್ಲ ಸೇಮ್ ಬರುತ್ತೆ. ಅದೇ ಕಾಂಟ್ರಾಸ್ಟ್ ಅಂದ್ರೆ ಈ ರೀತಿ ಬರುತ್ತೆ ಟೂ ಕಲರ್ಸ್ ಅಲ್ಲಿ. ಸೊ ಯಾವ್ದನ್ನ ಓಪನ್ ಮಾಡಿ, ರೇರ್ ಕಾಂಬಿನೇಷನ್ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿ ಕೇಳಿ. ನಾನು ಆಂಗ್ಲ ಒಂದು ನೋಡ್ಕೊಂಡು ಇಟ್ಕೊಂಡಿದ್ದೆ, ಯಾವ್ದು ಲೈಕ್ ಆಗಿತ್ತು ಓಪನ್ ಮಾಡಿ. ಅದನ್ನ ಇದು ಗ್ರೀನ್ ಯಾವ್ದು ನೋಡಿದ್ದೆ ನಾನು, ನೀವು ಆಮೇಲೆ ಚೇಂಜ್ ಮಾಡಿ ಆ ಕಡೆ ಹೋಗಿದ್ರು. ಇದ ಇಲ್ಲ, ಇದು ಓಪನ್ ಮಾಡಿ. ಸೊ ಇದು ಸ್ನೇಕ್ ಬಾರ್ಡರ್ ಅಂತ ಹೇಳ್ತಾರೆ. ಓಕೆ, ಹಾಂ 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 ಹಾಂ. ಈ ಹಾವಿನ ಮೈ ಮೇಲೆ ಇರುತ್ತೆ ನೋಡಿ, ಕರೆಕ್ಟ್ ಕರೆಕ್ಟ್ ಆ ರೀತಿ ಇರುತ್ತೆ ಈ ಬಾರ್ಡರ್. ಇದು ಸೇಮ್ ಕಲರ್, ಸೇಮ್ ಕಲರ್, ಪ್ರೈಸ್ ಅಟ್ 9,000, ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಇದು ಡಾರ್ಕ್ ಗ್ರೀನ್ಗೆ
ಲೈಟ್ ಗ್ರೀನ್ ಶೇಡ್ ಬಂದಿದೆ. ಇದು ಬಂದು ಬ್ಲೌಸ್ ಬರುತ್ತೆ, ಓವರ್ ಆಲ್ ದ ಬ್ಲೌಸ್ ಇದೇ ರೀತಿ ಇರುತ್ತೆ. ಆಗ ಓವರ್ ದ ಸಾರಿ ಸೇಮ್ ಕಲರ್ ಬರುತ್ತೆ. ಸೊ ಇಲ್ಲಿ ನೀವು ಕಲರ್ಸ್ ನೋಡ್ತಾ, ಕಲರ್ಸ್ ತೋರಿಸ್ಬಿಡಿ, ಇಲ್ಲಿ ನೀವು ಕಲರ್ಸ್ ನೋಡ್ತಾ ಇರ್ಬೋದು, ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಇದ್ರದ್ದು ನೋಡಿದ ತಕ್ಷಣ ಒಂದು ಶೈನ್ ಏನ್ ಫೀಲ್ ಆಗ್ತಾ ಇದೆಲ್ಲ, ಅದ್ರ ಮೇಲೆ ಗೊತ್ತಾಗುತ್ತೆ ರಿಚ್ನೆಸ್. ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಆಗ್ತಿಲ್ಲ. ಇಲ್ಲಿ ನೋಡಿ, ಇದು ಮೇನ್ ಕಲರ್ ಎಲ್ಲ ರೇರ್ ಕಾಂಬಿನೇಷನ್. ನೀವು ಬರೀ ಇಳ್ತಾ ಹೋದ್ರೆ ಇದ್ರದ್ದು ಸೀರೆದು ಒಂದು ಶೈನ್ ಕಾಣ್ತಾ ಇದೆ ಇದ್ರ ಮೇಲೆ. ಇದು ನೋಡಿ ಹೇಗಿದೆ, ಹೇಗಿದೆ ಜರಿ ಎಲ್ಲ. ಓಕೆ, ನೆಕ್ಸ್ಟ್ ಶ್ರೀದೇವಿ, ಇದೆಲ್ಲ ಹೈ ಡಿಮ್ಯಾಂಡ್ ಅಲ್ಲಿ ಓಡುವಂತ ಸಾರಿ. ತ್ರೀ ಡಿ, ತ್ರೀ ಡಿ ನಲ್ಲಿ ಬಹುಶಃ ಇಷ್ಟು ಕಲೆಕ್ಷನ್ಸ್ ಯಾರು ನೋಡಿರ್ಲಿಕ್ಕೆ ಇಲ್ಲ. ಅಂದ್ರೆ ತ್ರೀ ಡಿ ಅಂದ್ರೆ ತ್ರೀ ಪ್ಯಾಟರ್ನ್ಸ್, ತ್ರೀ ಕಲರ್ಸ್ ಇರುತ್ತೆ. 1, 2, 3 ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ, ಡಿಸೈನ್ಸ್ ಇದೆ. ಮೋಸ್ಟ್ಲಿ ಇದ್ರಲ್ಲಿ 5 ಡಿಸೈನ್ಸ್ ಇದೆ. ಸೊ ಒಂದೊಂದನ್ನೊಂದು ತೋರಿಸ್ತಾ ಹೋಗ್ತೀನಿ. ಸೊ ಇದು ಬಂದು 11,500 ಇಂದ ಹಿಡಿದು 12.5 ವರೆಗೂ ಇದೆ. ಓಕೆ, ಆಯ್ತಾ. ಒಂದು ಯಾವ್ದು ಯಾವ ಕಲರ್ ಓಪನ್ ಮಾಡ್ಲಿ? ಇದು ಓಕೆ, ಡನ್. ಸೊ ಇದರಲ್ಲಿ ತೂಕ ನೋಡ್ಬೋದು ಹೇಗಿದೆ, ವೇಟ್ ಅಂಗಡಿಗಿಂತ ಜಾಸ್ತಿ ಇದೆ ಅಲ್ವಾ. ಸೊ ಏನಪ್ಪಾ ಅಂದ್ರೆ ಇದ್ರಲ್ಲೇ 7,000 ಗೂ ಮಾಡಿಸ್ಬೋದು ನಾವು. ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಇದು ನೋಡಿ ಓವರ್ ಆಲ್ ಸ್ಯಾರಿ ಅಂದ್ರೆ ಇದ್ರ ಪ್ರೈಸ್ ಅದ್ರ ಸೀರೆ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈ ರೀತಿ ಬರುತ್ತೆ. ಓವರ್ ಆಲ್ ಆರೆಂಜ್ ಕಲರ್ ಇರುತ್ತೆ. ಓಕೆ, ಸೊ ಸೆರೆಗೆ ಬಂದು ಪಿಂಕ್, ಹಾಗೆ ಬ್ಲೌಸ್ ಕೂಡ ಹಾಗೆ ಪಿಂಕ್ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ವೇರ್ ಮಾಡಿದ್ರಂತೂ ಸೂಪರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು. ಇದೆಲ್ಲ ನಾವು ಪರ್ಟಿಕ್ಯುಲರ್ಲಿ ಇಂತಿಂಥ ಕಲರ್ಸೇ ಬೇಕು ಅಂತ ಹೇಳಿ ಚೂಸ್ ಮಾಡಿ ತಗೊಂಡಂತ ಸ್ಯಾರೀಸ್. ಓಕೆ, ಬಂದಾಗ್ಲೇ ಎಷ್ಟೊಂದು ವೆರೈಟಿ. ಸೊ ಇದು ಒಂದು ಪ್ಯಾಟರ್ನ್ ಶ್ರೀ. ಇಲ್ಲಿ ನೋಡಿ, ನಾವು ಫಸ್ಟ್ ಆಗ್ಲೇ ನೋಡಿದ್ದು ರುದ್ರಾಕ್ಷ ಡಿಸೈನ್. ಓಕೆ, ಸೊ ಇದು ಬಂದು ಸ್ನೇಕ್ ಡಿಸೈನ್, ಸ್ನೇಕ್ ದು ಸ್ಕಿನ್ ಬರುತ್ತಲ್ಲ ಫೀಲ್ ಕೂಡ ಆಗುತ್ತೆ. ಸೊ ಅದು ಒಂದು ಪ್ಯಾಟರ್ನ್ ಸೇಮ್ ಬರುತ್ತೆ. ಹೇಗಿದೆ ಕಲರ್ ಕಾಂಬಿನೇಷನ್? ಸೊ ಸ್ಟಾರ್ಟಿಂಗ್ ನಾನು ವಿಚಿತ್ರವಾದ ಕಲರ್ಸ್ ಮಾಡಿಸಿದ್ದೆ ಲಾಸ್ಟ್ ಟೈಮ್ ಕೂಡ. ಅವಾಗ ಎಲ್ಲರೂ ಅಷ್ಟೇ ಇದೇನು ಈ ತರ ಕಲರ್ಸ್ ಮಾಡಿಸ್ತಿದ್ದಾರೆ ಅಂತ ಇದು ಮಾಡ್ತಿದ್ರು. ಬಟ್ ಆಮೇಲೆ ಕಲರ್ಸ್ ಬಂದ ಮೇಲೆ, ಏ ಅನು ಮೇಡಮ್ ಹೇಳ್ಬಿಡಿ, ನಾನು ಎತ್ಕೊಂಡ್ಬಿಡ್ತೀನಿ, ಚೆನ್ನಾಗಿದೆ ಕಲರ್ ಅನ್ನೋ ಆ ತರ ಸಿಚುಯೇಷನ್ ಬಂತು. ಅಣ್ಣ ಅದೇ ಹೇಳ್ತಾ ಇದ್ದೆ ಇವಾಗ. ಇದು ರುದ್ರಾಕ್ಷ ಡಿಸೈನ್ ನೋಡಿ. ಓಕೆ, ಇದು ಒಂದು ಡಿಸೈನ್. ಕರೆಕ್ಟ್, ಇದು ಬೇರೆ ಡಿಸೈನ್. ಸೊ ಇದು ಒಂದು ಡಿಸೈನ್, ಇದು ಬೇರೆ ಡಿಸೈನ್. ಸೊ ಇದು ಮೂರು ನೋಡಿದ್ರಿ ಅಲ್ಲ, ಇದು ಬೇರೆ ಡಿಸೈನ್. ಹಾಗೆ ಇದು ರುದ್ರಾಕ್ಷ ವಿತ್ ಸ್ನೇಕ್ ಪ್ರಿಂಟ್, ಇದು ಒಂದು ಡಿಸೈನ್. ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಇದೆ. ಹಾಗೆ ಇದು ನೋಡಿ, ಹೌದು. ಹಾಗೆ ಇಲ್ಲಿ ಕೆಳಗಡೆ ಸ್ಮಾಲ್ ಜರಿ ಬಂದಿದೆ. ಇದು ತೋರಿಸ್ತೀರಾ? ಇದು ತೋರಿಸೋಣ. ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಈ ತರ ಎಷ್ಟೊಂದು ಕಲರ್ ಕಾಂಬಿನೇಷನ್ ಇಟ್ಟಿರ್ತಾರೆ. ಬಟ್ ಇವಾಗ ಒಂಥರ ಡಿಫ್ರೆಂಟ್ ಇದೆ, ಟೋಟಲ್ ಟೋಟಲ್ ಡಿಫ್ರೆಂಟ್. ಹೌದಲ್ಲ, ಅಂದ್ರೆ ವೇರ್ ಮಾಡಿದ್ಮೇಲೆ ಎಲ್ಲರೂ ನಮ್ಮ ಜೊತೆ ತಗೋಬೇಕು. ಹೌದು. ಸೊ ಇದು ಇದು ಬಂದು 12. ಹೇಗಿದೆ? ಸೂಪರ್ ಇದೆ. ನಮ್ಗೆ ಏನ್ ಹೇಳ್ಬೇಕು, ಹೇಳಕ್ಕೆ ವರ್ಡ್ ಸಿಗ್ತಾ ಇಲ್ಲ. ನಾವ್ ಆಗ್ಲೇ ಆರೆಂಜ್ ತೋರಿಸಿದ್ವಿ ಅಲ್ಲ, ಅದ್ರಲ್ಲಿ ಇದು ನೋಡಿ, ಇದು ಬೇರೆ ಪ್ಯಾಟರ್ನ್. ಈಗ ಆಲ್ಮೋಸ್ಟ್ 7th ಆಯ್ತು, 7th ಪ್ಯಾಟರ್ನ್ ಅಂತ ತೋರಿಸ್ತಾರೆ. ಇದು ನೋಡಿ, ಇದು ಒಂದು ಪ್ಯಾಟರ್ನ್, ಇದು ರೇರ್ ಪ್ಯಾಟರ್ನ್, ಇದು ಹೊಸ ಪ್ಯಾಟರ್ನ್ ನೋಡಿ. ಕಲರ್ಸ್ ಮಾತ್ರ ಸೂಪರ್ ಇದೆ. ಬಿಕಾಸ್ ನಮ್ಗೆ ಏನಾಗುತ್ತೆ ಅಂದ್ರೆ ಕಲರ್ ಕಾಂಬಿನೇಷನ್ ಮೇಲೆ ತುಂಬಾ ಇದು. ಇದು ಒಂದು ಪ್ಯಾಟರ್ನ್. ಹಾಗೆ ನೀವು ನೋಡ್ತಾ ಹೋದ್ರೆ ಶ್ರೀ, ಎಷ್ಟು ಕಲರ್ಸ್ ಇದೆ, ಪ್ಯಾಟರ್ನ್ಸ್ ಅಷ್ಟೇ ನೋಡಿ. ಇದು 3D ಬಟ್ ಓವರ್ ಆಲ್ ಡಿಫ್ರೆಂಟ್ ಬರುತ್ತೆ. ಇದು ನೋಡಿ, ಸ್ಯಾರಿನೇ ಡಿಫ್ರೆಂಟ್ ಆಗಿದೆ. ಮುಂಚೆ ಎಲ್ಲ ಮೇಲ್ಗಡೆ ಬಂದು ಮಧ್ಯ ಒಂಥರ ಬರ್ತಿತ್ತು, ಈಗ ಟೋಟಲಿ ಡಿಫ್ರೆಂಟ್. ತುಂಬಾ ಅಂದ್ರೆ ತುಂಬಾನೇ ಪ್ಯಾಟರ್ನ್ಸ್ ಇದೆ. ಇದು ನೋಡಿ, ಇದೊಂದು 3D. ಎಷ್ಟು ನೋಡಿದ್ರು
ಇದೂ ಮಸ್ತ್ ಇದೆ ಆಕ್ಚುಲಿ. ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಸೂಪರ್ ಕಾಣುತ್ತಲ್ಲ. ಹೌದು, ಇದರ ಬ್ಲೌಸ್ ಪೀಸ್ ಬ್ಲಾಕ್ ಬರುತ್ತೆ. ಹೌದು, ಫುಲ್ ಕಂಪ್ಲೀಟ್ಲಿ ಬ್ಲಾಕ್ ಬರುತ್ತೆ. ಹಾಗೆ ನಮ್ರತಾ ಸಾರಿ ಈಗ ತುಂಬಾ ಫೇಮಸ್ ಅಪ್ಪ. ಸೊ ಇದು ನಮ್ರತಾ ಸಾರಿ. ಅಂದ್ರೆ ಈ ತರ ಲೈನ್ಸ್ ಬರುತ್ತೆ. ಇದು ನಮ್ರತಾ ಗೌಡ ಇನ್ಸ್ಟಾಗ್ರಾಮ್ ಇದಾರಲ್ಲ, ಓಕೆ ಓಕೆ ಓಕೆ, ಬಿಗ್ ಬಾಸ್ ಹೋಗಿ ಬಂದ್ರಲ್ಲ ಅವ್ರು ಒಂದ್ ವೇರ್ ಮಾಡಿದ್ರು. ಸೊ ಇದಕ್ಕೆ ಅದೇ ಹೆಸರು ಬಂದಿದೆ ಈ ಕಾಂಬಿನೇಷನ್, ನಮ್ರತಾ ಸಾರಿ, ನಮ್ರತಾ ಸಾರಿ. ಸೊ ಇದ್ರಲ್ಲೂ ಅಷ್ಟೇ 11,550 ಒಂದಿದೆ, 12,000 ಒಂದಿದೆ. ಸೊ ಮತ್ತೆ 8,550 ನಲ್ಲೂ ಮಾಡಿಸಿದ್ವಿ. ಸೊ ಇದಿಷ್ಟು ಕಾಂಬಿನೇಷನ್ಸ್ ಇದೆ. ಹಾಗೆ ಇದು ಒಂದು ಡಿಫ್ರೆಂಟ್ ಪ್ಯಾಟರ್ನ್, ಆಗ್ಲೇ ತೋರಿಸಿದ್ಕಿನ್ನ ಇದಿನ್ನೂ ಡಿಫ್ರೆಂಟ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟಾಗ್ತದೆ ಅಷ್ಟು ಅನ್ನೋಕ ನಮಗೆ ಡೀಟೇಲ್ ಆಗಿ ಎಲ್ಲಾನು ತೋರ್ಸಕ್ ಟ್ರೈ ಮಾಡಕತ್ತಾರು. ಎಷ್ಟೊಂದು ವೆರೈಟೀಸ್ ಅದಾವ ಅಂದ್ರ ನನ್ಗನು ಅಯ್ಯಪ್ಪ ಅಂತ ಅನ್ನೋರ್ಗತ್ಲ ಆಗೈತಿ. ಸೊ ನಮಗ್ ಹೆಣ್ಮಕ್ಳಿಗೆ ಎಲ್ಲಾ ತರ ವೆರೈಟೀಸ್ ಉಟ್ಕೋಬೇಕು, ಎಲ್ಲಾ ತರ ಕಲರ್ ಕಾಂಬಿನೇಷನ್ಸ್ ಉಟ್ಕೋಬೇಕು ಅಂತ ಒಂದು ಇದನ್ನ ಇರ್ತೈತಿ. ಸೊ ಹಂಗೇನಾದ್ರೂ ಇತ್ತಂದ್ರ ನಾನು ಸ್ಕ್ರೀನ್ ಮೇಲೇನು ನಂಬರ್ ಕೊಟ್ಟಿನಿ, ಪ್ಲಸ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಶಾಪ್ ಡೀಟೇಲ್ ಆಗಿ ಅಡ್ರೆಸ್ನು ಕೊಡ್ತೀನಿ. ಸೊ ನೀವು ಒಂದ್ಸರ್ತಿ ವಿಸಿಟ್ ಮಾಡ್ರಿ ಬೆಂಗಳೂರಿಗೆ, ಎದಕ್ಕರೆ ಎದಕ್ಕರೆ ನಾವು ಬರ್ತಿರ್ತೀವಿ. ಸೊ ಅವಾಗ ಬಂದಾಗ ಖಂಡಿತ ಬರ್ರಿ, ವಿಸಿಟ್ ಮಾಡ್ರಿ. ಅಂದ್ರೆ ನಿಮ್ಗು ಒಂದ್ಸರ್ತಿ ಪರ್ಸನಲ್ ಆಗಿ ನೋಡಿದ್ರೆ ಅದು ಒಂದು ಫೀಲ್ ಬೇರೆ, ಫೀಲ್ ಮಾಡಿದ್ರೆ ಅದು ನಿಮ್ಗೆ ಬೇರೆನೆ ಫೀಲ್ ಬರುತ್ತೆ. ಮತ್ತಿಲ್ಲ ನಿಮಗ್ ಬರಕ್ ಆಗಂಗಿಲ್ಲ ಅಂದ್ರೆ ಆನ್ಲೈನ್ ಅಂತ ಆಲ್ರೆಡಿ ಸರ್ವಿಸ್ ಐತಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಹುದು. ಶಿರೇವಿ, ಅದಲ್ಲದೆ ನಮ್ಮಲ್ಲಿ ತುಂಬಾ ವೆರೈಟೀಸ್ ಆಫ್ ಫ್ಯಾನ್ಸಿ ಸ್ಯಾರೀಸ್ ಇದೆ. ಬೇಸಿಕ್ ಕಡಿಮೆ ಬಜೆಟ್ ಇಂದನು ಇದೆ, 1600 1700 ಇಂದ ಹಿಡಿದು 4-5 ರೇಂಜ್ ವರ್ಗೂನು ಇದೆ. ಸೊ ಇದು ನೋಡಿ, ಇದೆಲ್ಲ ಬೇಸಿಕ್, ಇದೆಲ್ಲ 1-6 ಈ ರೀತಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಇದೆ. ಸೊ ಇದಂತೂ ಹೆವಿ ಬರುತ್ತೆ. ಈ ಸಾರಿ ಏನ್ ನೋಡ್ತಿದ್ದೀರಾ, ಇದು ಅದು ಎಲ್ಲ ಹೆವಿ ಬರುತ್ತೆ. ತುಂಬಾ ಇನ್ನು ವೆರೈಟೀಸ್ ಇದೆ. ವಿಡಿಯೋ ತುಂಬಾ ಲೆಂತಿ ಆಗ್ತಾರೆ, ನಿಮಗೂ ಟೈಮ್ ಲೇಟ್ ಆಗುತ್ತೆ, ಪಾಪ ಚೀಕು ಅಟ ಮಾಡ್ತಿದ್ದಾನೆ. ಸೊ ಇಷ್ಟೊತ್ತನ ಎಲ್ಲ ಮೈಸೂರು ಸಿಲ್ಕ್ದು ಎಲ್ಲ ಎಷ್ಟೆಲ್ಲ ವೆರೈಟೀಸ್ ಅದಾವ ಅದನ್ನೆಲ್ಲ ನೋಡಿದ್ವಿ. ಈಗ ನೈಟ್ ಫಂಕ್ಷನ್ಸ್ ಆಗ್ಲಿ ಅಥವಾ ಏನಾದ್ರೂ ರಿಸೆಪ್ಷನ್ ಪಾರ್ಟೀಸ್ ಆಗ್ಲಿ ಫ್ಯಾನ್ಸಿ ಸೀರೆಗಳು ಲುಕ್ ಕೊಡ್ತಾವು. ಸೊ ಅಕ್ಕನ ಕಡೆ ಫ್ಯಾನ್ಸಿ ಸೀರೀಸ್ ಅದಾವು. ಇದು ನನಗೆ ಬಹಳ ಲೈಕ್ ಆಯ್ತು. ಸೊ ಇದೊಂದು ಓಪನ್ ಮಾಡಿ ತೋರಿಸ್ರಿ. ನಮ್ಮ ಉಟ್ಕೊಂಡ್ಬಿಟ್ಟೆ, ಉಟ್ಕೊಂಡ್ಬಿಟ್ರೆ ಶ್ರೀ ಎಲ್ಲಿದ್ಯಾ ಅಂತ ಹುಡುಕ್ಬೇಕು, ಯಾಕಂದ್ರೆ ಇದು ಶ್ರೀದೇವಿಗಿನ್ನ ವಜನ್ ಐತೆ. ಓವರಾಲ್ ಸಾರಿ ಇದೇ ರೀತಿ ಬರುತ್ತೆ, ಫುಲ್ ಕೆಳಗಡೆ ಎಲ್ಲ ಇದೇ ರೀತಿ ಬರುತ್ತೆ. ಇದು ಸೆರಗ್ ಬರುತ್ತೆ, ಹೆವಿ ಸೆರಗ್ ಬರುತ್ತೆ, ಫುಲ್ ಹೆವಿ ಇದೆ. ಹೌದು. ಸೊ ನಮ್ ಬಜೆಟ್ ಪ್ರಕಾರ ನೋಡ್ಕೊಂಡು ಇದ್ರೊಳಗೆ ಬಹಳಷ್ಟು ವೆರೈಟೀಸ್ ಅದಾವು. ಅಂದ್ರೆ ಸ್ವಲ್ಪ ವರ್ಕ್ ಆಮೇಲೆ ಜಾಸ್ತಿ ಎಲ್ಲಾ ರೀತಿನೂ ಇಡಬೇಕು ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿದೀವಿ. ಬಿಕಾಸ್ ಎಲ್ಲರದು ಚಾಯ್ಸಸ್ ಬೇರೆ ಬೇರೆ ಇರ್ತೈತಲ್ಲ, ಆಮೇಲೆ ಎಲ್ಲ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರ್ತೈತಿ. ಸೊ ಅದಲ್ದೆ ಶ್ರೀ ಹಾಗೆ ಆ ಕಡೆ ಸೈಡ್ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಬಂದು 350 ರುಪೀಸ್ ಇರುತ್ತೆ ಟಾಪ್ಸ್. ಈ ಸೆಕ್ಷನ್ ಏನಿದೆ ಇದೆಲ್ಲ 350 ರೆಗ್ಯುಲರ್ ಬೇಸಿಸ್ ಗೆ. ಓಕೆ. ಸೊ ಅದಲ್ದೆ ಇದೆಲ್ಲ ಬಂದು ರೆಡಿ ಡ್ರೆಸ್ಸಸ್ ಅಲ್ಲೂ ತುಂಬಾ ಇದೆ ಕಲೆಕ್ಷನ್ಸ್. ಸೊ ಈಗೆಲ್ಲ ಇದೆಲ್ಲ ಸೇಲ್ ಆಗಿರೋದು, ಪ್ಯಾಕಿಂಗ್ ಮಾಡ್ಬೇಕು. ಸೊ ಅಲ್ಲಲ್ಲೇ ಅಲ್ಲಲ್ಲೇ ಪ್ಯಾಕ್ ಮಾಡಿ ಇಟ್ಕೊಳ್ತೀವಿ, ಸೆಲೆಕ್ಷನ್ ಮಾಡಿದ ತಕ್ಷಣ ಇಟ್ಕೊಳ್ತೀವಿ. ಹಾಗೆ ಇದು ನೋಡಿ, ಇದೆಲ್ಲ ರೆಡಿ ಡ್ರೆಸ್ಸಸ್. ನಿಮ್ ಸೈಜ್ ಅಂತೂ ಲಾಟ್ ಗಟ್ಲೆ ಸಿಗ್ತಾವ್ ನಮ್ಮ, ಯಾಕಂದ್ರೆ ಎಸ್ ಅಂತೂ ಬೇಜಾರ್ ಸಿಗುತ್ತೆ, XL, XXL, 3XL ಸಿಗಲ್ಲ, ಪಟ್ 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 ಅಂತ ಹೋಗ್ತಾ ಇರ್ತವೆ. ಸೊ ಹಾಗೆ ನಮ್ದೇ ಇದು ನೋಡಿ, ನಮ್ದೇ ಓನ್ ಪ್ರೊಡಕ್ಷನ್ ಅಲ್ಲಿ ದೀಸಾದ್ರಲ್ಲಿ ಬ್ಲೌಸ್ ಪ್ರೊಡಕ್ಷನ್ ಶುರುವಾಗಿದೆ. ಇದು ಎಲ್ಲಾ ಡ್ರೆಸ್ಸಸ್, ಸಾರಿ ಎಲ್ಲಾ ಸ್ಯಾರೀಸ್ಗೂ ವೇರ್ ಮಾಡ್ಬೋದು, ಮ್ಯಾಚ್ ಮ್ಯಾಚ್ ಆಗುತ್ತೆ. ಕಲರ್ಸ್ ತುಂಬಾ ಕಲರ್ಸ್ ಇರುತ್ತೆ, ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸೈಜ್ ಹೆಂಗೆ ಅಂದ್ರೆ 55 ಇಂದ ಹಿಡಿದು 60 ಪ್ರಾಪರ್ ಆಗಿ ಕೊಂಡಿರುತ್ತಲ್ಲ, ಫುಲ್ ಫಿಟ್ ಆಗಿ ಕೊರುತ್ತೆ, ಸ್ಟಿಚ್ಲಾನ್ ಮೆಟೀರಿಯಲ್ ಆಗಿರುತ್ತೆ ನೋಡಿ. ವಾಪಸ್ ಅದೇ ಪೊಸಿಷನ್ ಬರುತ್ತೆ, ಕೆಳಗಡೆ ಎಲಾಸ್ಟಿಕ್ ಕೊಡ್ಸಿದೀನಿ, ಎತ್ತಿದ್ರೆ ಕಾಣಿಸ್ಬಾರ್ದು ಅನ್ನೋ ರೀಸನ್. ಹೆಂಗಿದೆ ಇದು? ಸೂಪರ್ ಇದೆ, ಒಂಥರ ಏನೋ ಇನೋವೇಟಿವ್. ಹೌದು, ಫಸ್ಟ್ ಪ್ರೊಡಕ್ಷನ್ ನಮ್ದೇ, ನಮ್ದೇ ಬ್ರ್ಯಾಂಡ್ ಅಲ್ಲಿ ಮಾಡಿರೋದು. ಸೊ ಅದಲ್ದೆ ನೀವ್ ಇಲ್ಲಿ ನೋಡೋದಾದ್ರೆ ಇದೆಲ್ಲ ಕಂಪ್ಲೀಟ್ಲಿ ಜುವೆಲ್ರಿ ಸೆಕ್ಷನ್ ಶ್ರೀ. ಓಕೆ, ಕಂಪ್ಲೀಟ್ಲಿ ಜುವೆಲ್ರಿ ಸೆಕ್ಷನ್ ಬರುತ್ತೆ.
ನಾನು ನೆಕ್ಸ್ಟ್ ಟೈಮ್ ಬಂದಾಗ ಡೀಟೇಲ್ ಆಗಿ ನಿಮಗ್ ಜ್ಯುವೆಲರಿ ಕಲೆಕ್ಷನ್ ತೋರಿಸ್ತೀನಿ, ಯಾಕಂದ್ರೆ ನಾನು ಬಂದಾಗಿಂದ ನೋಡಕತ್ತೀನಿ ಏನ್ ಮಸ್ತ್ ಮಸ್ತ್ ಜ್ಯುವೆಲರೀಸ್ ಅದಾವ, ಲಿಟ್ರಲಿ ಕಣ್ಣು ಆ ಕಡೆ ಆಗಕತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡೀಟೇಲ್ಡ್ ಒಂದು ಇದ್ರದ್ದು ವಿಡಿಯೋ ಮಾಡ್ತೀನಿ. ಬ್ಯಾಂಗಲ್ಸ್ ಅಷ್ಟೇ, ಜ್ಯುವೆಲರೀಸ್ ಅಷ್ಟೇ, ಇಯರಿಂಗ್ಸ್ ಅಷ್ಟೇ ನೋಡಿ, ಈ ತರ ಎಲ್ಲ ಇಯರಿಂಗ್ಸ್ ಗಳಿರ್ತವೆ, ಚಿನ್ನ ತಲೆ ಮೇಲೆ ಹೊಡೆದಂಗಿದೆ ಅಂದ್ರೆ ಹಾಕೊಂಡ್ರೆ ಏನ್ ಸೂಪರ್ ಆಗಿ ಕಾಣ್ತೀವಲ್ಲ. ಹೌದು ಹೊಸ್ತಿದೆ ನೋಡಿ, ಇದು ನೆಕ್ಲೇಸ್ ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ, ಇದು ಫುಲ್ ಸೆಟ್. ಓಕೆ, ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ, ಸಪರೇಟ್ ಬೇಕಂದ್ರೂ ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಓಕೆ, ಅಂದ್ರೆ ಇದರಲ್ಲಿ ಯಾವ್ದಾದ್ರು ಲೈಕ್ ಆದ್ರೆ ಸೆಟ್ ತರ ಮಾಡಿಕೊಡ್ತೀವಿ, ಸೆಟ್ ತರ ಮಾಡಿಕೊಡ್ತೀವಿ. ಸೊ ಓವರ್ ಆಲ್ ಜುವೆಲ್ರಿ ಸೆಕ್ಷನ್ ತುಂಬಾ ಇರುತ್ತೆ. ಇದು ಬಂದು ಸೀಸೆಟ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಬಿಕಾಸ್ ಇದನ್ನು ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಸೀಸೆಟ್ ಸ್ಟೋನ್ಸ್ ಎಲ್ಲ ಇದೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇದೆ ನೋಡಿ. ಈ ರೀತಿ ಸ್ಲೈಡರ್ ಮಾಡಿಸ್ಬಿಟ್ಟಿದೀವಿ, ಸೊ ಹಿಂದೆ ಹಿಂದೆ ತುಂಬಾ ಡಿಸೈನ್ಸ್ ಬರುತ್ತೆ. ಸೊ ಎಲ್ಲಾ ತರ ಪ್ಯಾಟರ್ನ್ ಇಡಬೇಕು ಅನ್ನೋದು ಒಂದ್ ಆಸೆ ಇತ್ತು. ಸೊ ಇದು ಒಂದು ಆಗ್ಲಿ ಅಂತ ಹೇಳಿ ಫುಲ್ ಪ್ಯಾಟರ್ನ್ಸ್ ಡಿಸೈನ್ಸ್ ಮಾಡಿ ಬೈತಲೆ ಬಟ್ಟು. ಸೊ ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಬೋದು ಬೇಕಂತ ಕೂಡ. ಹಂಗೆ ಆಕ್ಚುಲಿ ಕರೆ ಹೇಳ್ಬೇಕಂದ್ರೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ, ಆದ್ರೂ ಅನ್ನೋಕ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಪಟ ಎಷ್ಟಾಗ್ತಕ್ಕ ಅಷ್ಟೆಲ್ಲ ನಮ್ ವ್ಯೂವರ್ಸ್ ಆಗಿ ನಾನೇ ಅವ್ರಿಗೆ ಆಕ್ಚುಲಿ ನಾನೊಂದು ವಿಡಿಯೋ ಮಾಡ್ಕೋತೀನಿ, ನಮ್ ವ್ಯೂವರ್ಸ್ಗೂ ಗೊತ್ತಾಗ್ತೈತಿ ಅಂತ ಹೇಳಿದ್ನಿ. ಸೊ ಪಟಾಪಟ ಕ್ವಿಕ್ಲಿ ಎಷ್ಟು ಆಗ್ತದಷ್ಟು ಪಾಸಿಬಲ್ ತೋರ್ಸಕ್ ಟ್ರೈ ಮಾಡಿದ್ರು. ಆದ್ರೂ ನಿಮಗ್ ಪರ್ಸನಲಿ ನೋಡುದಿತ್ತಂದ್ರೆ ಒಂದ್ಸಲ ಶಾಪಿಗೆ ವಿಸಿಟ್ ಮಾಡ್ರಿ, ಅಥವಾ ಆನ್ಲೈನ್ ಸರ್ವಿಸ್ನೂ ಐತಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಶಾಪ್ ಅದ ಡೀಟೇಲ್ ಆಗಿ ಅಡ್ರೆಸ್ ಕೊಟ್ಟಿರ್ತೀನಿ, ಪ್ಲಸ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಮತ್ತು ಹ್ಯಾಪಿ ಶಾಪಿಂಗ್ ಈಗ ಹೇಳ್ತೀನಿ ಎಲ್ಲರಿಗೆ, ಯಾಕಂದ್ರೆ ಅಷ್ಟು ಮಸ್ತ್ ಕ್ವಾಲಿಟಿ ಅದಾವು. ಸೊ ನೀವು ಎಲ್ಲರೂ ಖುಷಿ ಆಗ್ತೀರಿ ಶಾಪಿಂಗ್ ಮಾಡಿ. ಶ್ರೀದೇವಿ ಬಂದು ಮೊನ್ನೆ ಫೋನ್ ಮಾಡ್ಬಿಟ್ಟು, ಅಕ್ಕ ಬರ್ತಾ ಇದ್ದೀನಿ ಹಂಗೆ ಅಂಗಿ ವಿಡಿಯೋ ಮಾಡ್ತೀನಿ ಅಂದಾಗ ನಾನು ತುಂಬ ಖುಷಿ ಆಯ್ತು. ತುಂಬಾ ಅವರೇ ಇನ್ವಾಲ್ವ್ ಆಗಿ ಇಲ್ಲ ಅಕ್ಕ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಎಷ್ಟು ಖುಷಿ ಅಲ್ವಾ. ನಮ್ ಕನ್ನಡದವ್ರನ್ನ ನಮ್ ಕನ್ನಡದವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಬೆಳಿತೀವಿ, ರೈಟ್ ಅಲ್ಲ ಶ್ರೀದೇವಿ? ಶ್ರೀದೇವಿ ನಾನು ಹೆಚ್ಚು ಕಮ್ಮಿ 5-6 ಇಯರ್ಸ್ ಇಂದ ಪರಿಚಯ ಅಲ್ಲ, ಆಯ್ತಲ್ಲ 6 ಇಯರ್ಸ್ ಮೇಲೆ ಆಯ್ತು. ಥ್ಯಾಂಕ್ ಯು ಶ್ರೀದೇವಿ. ಎಸ್ ಎಸ್, ಥ್ಯಾಂಕ್ ಯು. ಯು ಟೂ. ಇವತ್ತಿನ ವಿಡಿಯೋನ ಇಲ್ಲಿಗ ಮುಗಿಸಾಕತ್ತೀವಿ. ಹೋಪ್ ಸೋ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗ. ಬಾಯ್.